ಓಕೆ ಚಿಲ್ಡ್ರನ್, ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಬುದ್ಧಿವಂತ ರಾಮಕೃಷ್ಣ ಪಾಠದ ಭಾಗ ಒಂದರಲ್ಲೇನಾಗಿತ್ತು, ವಿದ್ಯಾಸಾಗರ್ ಅವರು ತೆನಾಲಿ ರಾಮಕೃಷ್ಣ ಅವರಿಗೆ ಯಾವುದೇ ಒಂದು ಸಂಸ್ಕೃತ ಗ್ರಂಥವನ್ನು ತಗೊಂಡು ಚರ್ಚೆ ಮಾಡಬಹುದು ಅಂತ ಹೇಳಿದರು. ತೊ ಲಾಸ್ಟ್ ಕ್ಲಾಸ್ ಮೇಕೆ ಆತಾಕಿ ವಿದ್ಯಾಸಾಗರ್ ಜೀನೇ ತೆನಾಲಿ ರಾಮಕೃಷ್ಣ ಸೇ ಕಾತಾಕಿ ಸಂಸ್ಕೃತ ಕೆ ಕೋಯಿ ಬಿ ಕಿತಾಬ್ ಲೇಕೆ ವಹಾ ಚರ್ಚಾ ಕರ್ ಸಕ್ತೆ. ಆಮೇಲೆ ತೆನಾಲಿ ರಾಮಕೃಷ್ಣ ಅವರು ಏನು ಹೇಳಿದರು, ನಾನು ನಾಳೆ ದಿನ ಇದೇ ಸಮಯಕ್ಕೆ ರೆಡಿಯಾಗಿ ಬರ್ತೀನಿ ಚರ್ಚೆ ಮಾಡಲಿಕ್ಕೆ ಅಂತ ಹೇಳಿ ಹೋಗಿಬಿಟ್ಟಿದ್ರು. ತೊ ಬಚ್ಚೋ ವಾ ತೆನಾಲಿ ರಾಮಕೃಷ್ಣ ಜೀನೇ ವಿದ್ಯಾಸಾಗರ್ ಸೇ ಕಾತಾಕಿ ಕಲ್ ಮೈ ಇಸಿ ವಕ್ತ ಪರ್ ಯಹಾ ಚರ್ಚಾ ಕೆ ಲಿಯೆ ಆ ಜಾಉಂಗಾ. ಓಕೆ, तो उसके आगे का जो पार्ट है अब देखेंगे. मारने दिन विद्यासागर हेम्मेयिंद आस्थानवन्नु प्रवेशिसि तन्न पीठदल्लि कुळितनु. एनागुत्तदे नेक्स्ट डे अवरु हेळिद्रल्ल चर्चे माडोण अंत, अदे रीति एनागुत्तदे अदे समयक्के विद्यासागर पंडितरिद्रल्ल अवरु बंदुबिट्टु ಹೆಮ್ಮೆಯಿಂದ ಅಂದರೆ ಈ ದಿನ ನಾನೇನು ಮಾಡ್ತೀನಿ, ತೆನಾಲಿ ರಾಮಕೃಷ್ಣನ ಚರ್ಚೆಯಲ್ಲಿ ಸೋಲಿಸಿ ಗೆದ್ದು ರಾಜನಿಂದ ಬಹುಮಾನವನ್ನು ತಗೋತೀನಿ ಅನ್ನೋ ಒಂದು ಗರ್ವದಿಂದ ಬಂದು ಏನು ಮಾಡ್ತಾರೆ, ತನ್ನ ಪೀಠದಲ್ಲಿ ಅಂದರೆ ಇಲ್ಲಿ ಕುಳಿತುಕೊಳ್ಳಲು ಏನು ಸ್ಥಳ ಇರ್ತದಲ್ಲ ಅಲ್ಲಿ ಬಂದು ಕುಳಿತುಕೋತಾರೆ. ತೊ ಬಚ್ಚೋ ನೆಕ್ಸ್ಟ್ ದಿನ ಯಾನಿ ಅಗಲೇ ದಿನ ಜೋ ಹೈ ವಿದ್ಯಾಸಾಗರ್ ಜಿ ಆಸ್ಥಾನ ಮೇ ಆತೆ ಹೈ ಔರ್ ವಹಾಂ ಪೇ अपने जगह पे जाके बैठते हैं कि और सोचते हैं कि आज मैं तेनाली रामकृष्ण को चर्चा में यानी डिबेट में हराऊंगा और राजा से इनाम लेके जाऊंगा. इस तरह सोच के वहाँ अपने जगह पे बैठ जाते. ಇವನಂತ ವಾದ ಮಾಡುತ್ತಾನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕೂತಿದ್ದರು. ಇನ್ನು ಅಲ್ಲಿ ಆಸ್ಥಾನದಲ್ಲಿರುವಂಥ ಎಲ್ಲ ಪಂಡಿತರಿರ್ಬೋದು ಎಲ್ಲರೂ ನೋಡೋದಕ್ಕೆ ಕೂತಿದ್ರು, ಏನು ಇವನು ವಿದ್ಯಾಸಾಗರ್ ಯಾವ ರೀತಿ ವಾದವನ್ನು ಮಾಡ್ತಾನೆ ಅಂತ. ತೊ ಬಚ್ಚೋ ವಹಾಂ ಪೇ ಜೋ ಆಸ್ಥಾನ ಮೇ ರಹನೆ ವಾಲೆ ಸಭಿ ಲೋಗ್ ವಹಾಂ ದೇಖ್ನೆ ಕೆ ಲಿಯೆ ಬೈಠೆ ಥೆ ಕಿ ವಿದ್ಯಾಸಾಗರ್ ಕಿಸ್ ತರ ವಹಾಂ ಡಿಬೇಟ್ ಕರ್ತಾ ಹೈ ಚರ್ಚಾ ಕರ್ತಾ ಹೈ. ರಾಮಕೃಷ್ಣ ಸ್ವಲ್ಪ ಹೊತ್ತಿನ ನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಹಿಡಿದುಕೊಂಡು ಸಭೆಗೆ ಬಂದನು. ಅದಾದಮೇಲೆ ಏನಾಗ್ತದೆ, ಸ್ವಲ್ಪ ಸಮಯದ ನಂತರ ವಿದ್ಯಾಸಾಗರ್ ಅವರು ಬಂದ ಒಂದು ಸಮಯ ಸ್ವಲ್ಪ ಸಮಯದ ನಂತರ ತೆನಾಲಿ ರಾಮಕೃಷ್ಣ ಕೂಡ ಆ ಸ್ಥಾನಕ್ಕೆ ಬರ್ತಾರೆ. ಆದರೆ ಅವರು ಏನು ಮಾಡೋದಿಲ್ಲ, ಒಬ್ಬರೇ ಬರೋದಿಲ್ಲ, ಅವರ ಜೊತೆಯಲ್ಲಿ ಒಬ್ಬ ಸೇವಕನನ್ನು ಕರೆದುಕೊಂಡು ಬರ್ತಾರೆ, ಯಾನಿ ಸರ್ವೆಂಟ್. ಆ ಸೇವಕನ ಕೈಯಲ್ಲಿ ಏನಿರುತ್ತದೆ, ಒಂದು ಬಟ್ಟೆ ಇರ್ತದೆ. ಬಟ್ಟೆಯಲ್ಲಿ ಏನೋ ಒಂದು ವಸ್ತುವನ್ನಿಟ್ಟು ಅದನ್ನು ಸುತ್ತಿದ ಹಾಗೆ ಒಂದು ಏನೋ ಸೇವಕನ ಕೈನಲ್ಲಿ ಕೊಟ್ಟು ಅವನನ್ನು ತಮ್ಮ ಜೊತೆ ಕರೆದುಕೊಂಡು ಬಂದಿರ್ತಾರೆ. ಯಾರು, ತೆನಾಲಿ ರಾಮಕೃಷ್ಣ. ತೊ ಕ್ಯಾ ಹೋತಾ ಕುಚಿ ಸಮಯಕ್ಕೆ ಬಾದ್ ತೆನಾಲಿ ರಾಮಕೃಷ್ಣ ಬಿ ವಹಾಂ ಆಸ್ಥಾನ ಮೇ ಆತೆ ಹೈ. ಲೇಕಿನ್ ತೆನಾಲಿ ರಾಮಕೃಷ್ಣ ಆತೆ ವಕ್ತ ಅಪನೆ ಸಾಥ್ ಏಕ್ ಸೇವಕ್ ಕೋ ಬಿ ಲೇಕೆ ಆತೆ ಹೈ, ಯಾನಿ ಏಕ್ ಸರ್ವೆಂಟ್ ಕೋ. ಔರ್ ಉಸ್ಕೆ ಹಾಥ್ ಮೇ ಕ್ಯಾ ರಹತಾ ಹೈ, ಏಕ್ ಕಪಡಾ ರಹತಾ ಹೈ, ಔರ್ ಉಸ್ ಕಪಡೆ ಮೇ ಕುಚ್ ರಖಾ ಹುವಾ ರಹತಾ ಹೈ, ಉಸೆ ಸೇವಕ್ ಕೆ ಹಾಥ್ ಮೇ ದೇಕೆ ವೋ ದೋನೋ ವಹಾಂ ಆಸ್ಥಾನ ಮೇ ಆತೆ ಹೈ, ತೆನಾಲಿ ರಾಮಕೃಷ್ಣ ಔರ್ ಸೇವಕ್. ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಊಹೆ ಮಾಡಲಾಗಲಿಲ್ಲ. ಓಕೆ, ಎಲ್ಲರೂ ಯೋಚನೆಯಲ್ಲಿ ಕೂತ್ಕೋತಾರೆ, ಆ ಕಟ್ಟು ಅಂದರೆ ಆ ಬಟ್ಟೆಯಲ್ಲಿ ಏನಿದೆ ಅಂತ ಯೋಚಿಸ್ತಾರೆ. ನೀವು ನೋಡಿ, ನಿಮ್ಮ ಬರ್ತ್ಡೇ ಇರ್ತದೆ, ಯಾರಾದರೂ ಗಿಫ್ಟ್ ಕೊಟ್ಟಿರ್ತಾರೆ, ಗಿಫ್ಟ್ ಪ್ಯಾಕಿಂಗ್ ಇದ್ದಾಗ ನೀವೇನು ಮಾಡ್ತೀರಾ, ಗೆಸ್ ಮಾಡ್ತಿರ್ತೀರಾ ಇದರಲ್ಲಿ ಏನಿರ್ಬೋದು ಏನಿರ್ಬೋದು ಅಂತ. ಅದೇ ರೀತಿ ಆ ಸ್ಥಾನದಲ್ಲಿರೋರೆಲ್ಲ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಈ ಥರೊಳಗಡೆ ತೆನಾಲಿ ರಾಮಕೃಷ್ಣ ಏನು ತಂದಿರ್ಬೋದು. ತೊ ಬಚ್ಚೋ ಆಪ್ನೆ ಬಿ ದೇಖಾ ಹೋಗಾ ಕಿ ಆಪ್ಕೆ ಬರ್ಡೇ ಮೇ ಆಪ್ಕೆ ಫ್ರೆಂಡ್ಸ್ ಕುಚ್ ಗಿಫ್ಟ್ ದೇತೆ ಹೈ ತೋ ಓ ಪ್ಯಾಕಿಂಗ್ ರಹತಾ ತೋ ಆಪ್ ಪ್ಯಾಕಿಂಗ್ ಕೆ ಅಂದರ್ ಕ್ಯಾ ಹೋ ಸಕ್ತಾ ಹೈ ಗೆಸ್ ಕರ್ತೆ ಹೀ ರಹತೆ ಹೋ. ತೋ ಉಸಿ ತರ ವಹಾಂ ಜೋ ಆಸ್ಥಾನ ಮೇ ರಹನೆ ವಾಲೆ ಸಭಿ ಜೋ ಥೆ ವಹಾಂ ಗೆಸ್ ಕರ್ನೆ ಕೆ ಲಿಯೆ
बैठते कि उस कपड़े के अंदर क्या हो सकता है। तो यहाँ पे आप देख सकते हो चित्र जो आस्थान का दिया गया है, यहाँ पे तेनाली राम कृष्ण जी है और यहाँ जो सेवक के हाथ में कुछ दिया है, तो सभी यहाँ सोच रहे कि इसके हाथ में क्या है। ये तेनाली राम कृष्ण और मत इल्ली सेवक इद्दारे, ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ ಈ ಸೇವಕನ ಕೈನಲ್ಲಿರುವಂಥ ಈ ಬಟ್ಟೆಯ ಒಳಗಡೆ ಏನಿದೆ ಅಂತ. ಮುಂದೆ ನೋಡು, ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು, ನಾನು ಸಿದ್ಧನಾಗಿದ್ದೀನಿ ಸ್ವಾಮಿ. ಆಮೇಲೆ ಏನಾಗ್ತದೆ, ತೆನಾಲಿ ರಾಮಕೃಷ್ಣ ತನ್ನ ಪೀಠದಲ್ಲಿ ಅಂದರೆ ತನ್ನ ಆಸನದಲ್ಲಿ ಹೋಗಿ ಕೂತ್ಕೋತಾನೆ. ಆಮೇಲೆ ವಿದ್ಯಾಸಾಗರನಿಗೆ ಹೇಳ್ತಾನೆ, ನಾನು ಸಿದ್ಧನಿದ್ದೇನೆ ಅಂದರೆ ಐ ಆಮ್ ರೆಡಿ, ನಾನು ರೆಡಿಯಾಗಿ ಸಿದ್ಧನಾಗಿ ಬಂದಿದ್ದೇನೆ ಚರ್ಚೆ ಮಾಡೋದಕ್ಕೆ. ತೋ ತೆನಾಲಿ ರಾಮಕೃಷ್ಣ ಅಪ್ನೆ ಆಸನಕ್ಕೆ ಉಪರ್ ಬೈಠತೆ ಹೇ ಔರ್ ವಿದ್ಯಾಸಾಗರ್ ಜೀಸೆ ಕಹತೆ ಕಿ ಮೈ ಚರ್ಚಾಕ್ಕೆ ಲಿಯೇ ರೆಡಿ ಹೋಕೆ ಆಯಾ ಹೂಂ. ನಾನು ಸಿದ್ಧ, ಪ್ರಾರಂಭಿಸೋಣ ಎಂದನು ವಿದ್ಯಾಸಾಗರ್. ಅದಾದಮೇಲೆ ವಿದ್ಯಾಸಾಗರ್ ಪಂಡಿತ ವಿದ್ಯಾಸಾಗರ್ ಏನಂತಾರೆ, ಆಯಿತು ನಾನು ಕೂಡ ಏನಿದ್ದೇನೆ ವಾದ ಮಾಡಲು ಚರ್ಚೆ ಮಾಡಲು ಸಿದ್ಧನಿದ್ದೇನೆ ಅಂತ ಹೇಳ್ತಾರೆ. ತೋ ವಿದ್ಯಾಸಾಗರ್ ಜೀ ಬಿ ಕಹತೆ ಕಿ ಮೈ ಬಿ ಯಹಾ ಡಿಬೇಟ್ ಯಾ ಫಿರ್ ಚರ್ಚಾ ಕರ್ನೆಕ್ಕೆ ಲಿಯೇ ರೆಡಿ ಹೂಂ ಕಹತೆ ಹೇ. ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳುತ್ತೀರಿ ಎಂದನು ರಾಮಕೃಷ್ಣ. ಇನ್ನು ವಾದ ಮಾಡೋಕ್ಕಿಂತ ಮುಂಚೆ ತೆನಾಲಿ ರಾಮಕೃಷ್ಣ ಏನು ಹೇಳ್ತಾನೆ, ವಿದ್ಯಾಸಾಗರ್ ಅವರೇ ನೀವು ಚರ್ಚೆ ಮಾಡಲು ನಾನು ಯಾವುದೇ ಗ್ರಂಥವನ್ನು ಆರಿಸಿಕೊಳ್ಳಬಹುದು ಅಂತ ನೀವು ಹೇಳಿದ್ರಲ್ಲವೇ ಅಂತ ಕೇಳ್ತಾನೆ. ತೋ ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರ್ ಜೀಸೆ ಪೂಜತೆ ಕಿ ಆಪ್ನೆ ಕಹಾ ತಾ ಕಿ ಮುಜೆ ಯಹಾ ಚರ್ಚಾ ಕರ್ನೆಕ್ಕೆ ಲಿಯೇ ಕೋಯಿ ಬಿ ಏಕ್ ಸಂಸ್ಕೃತ ಕಾ ಗ್ರಂಥ ಲೇ ಸಕ್ತಾ ಹೂ ಐಸೆ ಆಪ್ನೆ ಕಹಾ ತಾ. ಇದಕ್ಕೆ ವಿದ್ಯಾಸಾಗರ್ ಹೌದು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಎಂದನು ರಾಮಕೃಷ್ಣ. ಹಾಂ ಆರಿಸಿಕೊಳ್ಳಿ ವಿದ್ಯಾಸಾಗರ್ ಏನಂತಾನೆ, ಹೌದು ನಾನೇನು ಹೇಳಿದ್ದೆ ನೀನು ಯಾವುದೇ ಗ್ರಂಥವನ್ನು ಬೇಕಾದರೂ ಆರಿಸಿಕೋ ಅಂತ ಹೇಳಿದ್ದೆ ಅಂತ ಒಪ್ಕೋತಾರೆ. ತು ವಾಪೆ ವಿದ್ಯಾಸಾಗರ್ ಜಿ ಕಹತೆ ಹಾಂ ಸೈ ಮೈನೇ ಕಹತ ಕಿ ಆಪ್ ಕೋಯಿ ಬಿ ಕಿತಾಬ್ ಯಾನಿ ಗ್ರಂಥ ಆಪ್ ಲೇ ಸಕ್ತಿ ಹೋ ಸಂಸ್ಕೃತಕ್ಕೆ. ಹಾಗೆ ದೇಖಿ ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿ, ನಾನು ಈಗ ಈ ತಿಲಕಾಷ್ಟ ಮಹೇಶ ಬಂಧನದ ಮೇಲೆ ವಾದ ಮಾಡುತ್ತೇನೆ ಆರಂಭಿಸಲೇ ಎಂದನು. ಅದಾದಮೇಲೆ ತೆನಾಲಿ ರಾಮಕೃಷ್ಣ ಏನಂತಾನೆ, ತನ್ನ ಕಟ್ಟನ್ನು ತೋರಿಸಿ ಅಂದರೆ ಇಲ್ಲಿ ಏನು ಸೇವಕನಿದಾನಲ್ಲ, ಈ ಸೇವಕನ ಕೈನಲ್ಲಿರುವಂಥ ಈ ಒಂದು ಕಟ್ಟನ್ನು ತೋರಿಸ್ತಾರೆ ವಿದ್ಯಾಸಾಗರ್ಗೆ. ತೋರಿಸಿಬಿಟ್ಟು ನಾನೇನು ಮಾಡ್ತೀನಿ, ಈ ಸೇವಕನ ಕೈನಲ್ಲಿ ಏನಿದೆಯಲ್ಲ ಇದರ ಹೆಸರು ತಿಲಕಾಷ್ಟ ಮಹೇಶ ಬಂಧನ, ಇದರ ಮೇಲೆ ನಾನೇನು ಮಾಡ್ತೀನಿ ಚರ್ಚೆಯನ್ನು ಮಾಡ್ತೇನೆ ನಾನು ಪ್ರಾರಂಭಿಸಲಿ ಅಂತ ಕೇಳ್ತಾರೆ. ತೊ ಬಚ್ಚೋ ತೆನಾಲಿ ರಾಮಕೃಷ್ಣ ಕಹತೆ ವಿದ್ಯಾಸಾಗರ್ ಜೀಸೆಗೆ ಮೈ ಜೋ ಯಹಾ ಪೇ ಇಸ್ ಸೇವಕ್ಕೆ ಹಾತ್ಮೆ ಜೋ ಕಿತಾಬ್ ಹೈ ಉಸ್ಕಾ ನಾಮ್ ಹೈ ತಿಲಕಾಷ್ಟ ಮಹೇಶ ಬಂಧನ. ತೋ ಆಜ್ ಮೈ ಕ್ಯಾ ಕರೂಂಗಾ ಇಸ್ ತಿಲಕಾಷ್ಟ ಮಹೇಶ ಬಂಧನ ಕಿತಾಬ್ಗೆ ಉಪರ್ ಚರ್ಚಾ ಕರೂಂಗಾ ಕಹತೆ. ತಿಲಕಾಷ್ಟ ಮಹೇಶ ಬಂಧನ, ವಿದ್ಯಾಸಾಗರ ಕನ್ನರಸಿ ಅದು ಅದು ಎಂದು ತೊದಲಿದನು. ತಿಲಕಾಷ್ಟ ಮಹೇಶ ಬಂಧನ ಅಂದ ತಕ್ಷಣ ವಿದ್ಯಾಸಾಗರ್ ಏನು ಮಾಡ್ತಾನೆ, ಕನ್ನರವಿಸೋದು. ಕನ್ನರವಿಸು ಅಂದ್ರೆ ಆಶ್ಚರ್ಯದಿಂದ ನೋಡೋದು. ಹಾಂ ತಿಲಕಾಷ್ಟ ಮಹೇಶ ಬಂಧನ ಅಂತ ಇವ ನೋಡ್ತಿರ್ತಾನೆ. ತೋ ಯಹಾ ಪೇ ವಿದ್ಯಾಸಾಗರ್ ಜೀಕೋ ಪತಾನೇ ಚಲ್ತಾ ಕಿ ತಿಲಕಾಷ್ಟ ಮಹೇಶ ಬಂಧನ ಕೌನ್ ಸಾ ಗ್ರಂಥ ಹೈ. ತೋ ವಹಾ ಪೇ ಆಶ್ಚರ್ಯ ದೇಖ್ನೆ ಲಗ್ತೆ ಕಿ ತಿಲಕಾಷ್ಟ ಮಹೇಶ ಬಂಧನ ಆಗಿದೆ ಕಿ ಏಕೆ ನಿಮಗೆ ತಿಲಕಾಷ್ಟ ಮಹೇಶ ಬಂಧನ ತಿಳಿದಿಲ್ಲವೇ, ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗರಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ.
ಈಗ ವಿದ್ಯಾಸಾಗರನಿಗೆ ಗೊತ್ತಾಗೋದಿಲ್ಲ, ತಿಲಕಾಷ್ಟ ಮಹಿಷ ಬಂಧನ ಅಂದರೆ ಏನು ಗೊತ್ತಾಗೋದಿಲ್ಲ. ಅವಾಗ ಏನು ಮಾಡ್ತಿರ್ತಾನೆ ಅವನು, ತನ್ನ ತಲೆ ಕೆರಕೋದು, ಆ ಕಡೆ ಈ ಕಡೆ ನೋಡೋದು ಒಂಥರ ಮಾಡ್ತಿರ್ತಾನೆ. ಆವಾಗ ತೆನಾಲಿ ರಾಮಕೃಷ್ಣವ್ರು ಏನಂತಾರೆ, ತಿಲಕಾಷ್ಟ ಮಹಿಷ ಬಂಧನ ಇದು ನಿಮಗೆ ಗೊತ್ತಿಲ್ಲವೇ, ನಮ್ಮ ಊರಿನಲ್ಲಿ ದನ ಕಾಯೋ ಹುಡುಗರು ಏನು ಮಾಡ್ತಾರೆ, ಇದರ ಹೆಸರು ಹೇಳಿದರೆ ಇದರ ಅರ್ಥವನ್ನು ಹೇಳ್ತಾರೆ. ತೋ ತೆನಾಲಿ ರಾಮಕೃಷ್ಣ ದೇಖ್ತೆ ಕಿ ವಿದ್ಯಾಸಾಗರ್ ಜೀ ಕೋ ಸಮಜ್ ಮೇ ನಹೀಂ ಆತಾ ಕಿ ತಿಲಕಾಷ್ಟ ಮಹಿಷ ಬಂಧನ ಕ್ಯಾ ಹೈ. ತೋ ವಹಾಂ ಪೇ ತೆನಾಲಿ ರಾಮಕೃಷ್ಣ ಜೀ ಕಹತೆ ಹೈ ಕಿ ತಿಲಕಾಷ್ಟ ಮಹಿಷ ಬಂಧನ ಆಪ್ಕೋ ಪತಾ ನಹೀಂ ಹೈ, ಹಮಾರೆ ಜೋ ಗಾಂವ್ ಮೇ ಭೈಂಸ್ ಚರಾತೆ ಹೈ ಉನ್ ಲಡ್ಕೋ ಕೋ ಭೀ ಆಪ್ ಪೂಚೋಗೆ ತೋ ವೋ ಭೀ ಆಪ್ಕೋ ಬತಾ ದೇಂಗೆ ಕಿ ತಿಲಕಾಷ್ಟ ಮಹಿಷ ಬಂಧನ ಕ್ಯಾ ಹೈ. ವಿದ್ಯಾಸಾಗರ್ ತಲೆ ಕೆರೆದುಕೊಂಡನು, ಮುಖ ಮಂಕಾಯಿತು. ಎಷ್ಟು ಯೋಚಿಸಿದರೂ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥ ಅವನ ನೆನಪಿಗೆ ಬರಲಿಲ್ಲ. ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ಎಂದು ಅವನು ಪೇಚಾಡಿಕೊಂಡನು. ಓಕೆ, ಇದಾದ್ಮೇಲೆ ಏನಾಗುತ್ತೆ, ವಿದ್ಯಾಸಾಗರನಿಗೆ ಗೊತ್ತಾಗೋದಿಲ್ಲ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥ ಎಷ್ಟು ತಲೆ ಕೆರ್ಕೋತಾನೆ, ಆ ಕಡೆ ಈ ಕಡೆ ನೋಡ್ತಾನೆ, ಕೈ ಹಿಚ್ಕೋತಾನೆ, ಏನೂ ನೆನಪೇ ಬರೋದಿಲ್ಲ. ನಾನು ಎಷ್ಟೊಂದು ಗ್ರಂಥವನ್ನು ಓದಿದ್ದೀನಿ, ಎಷ್ಟೊಂದು ಪುಸ್ತಕವನ್ನು ಓದಿದ್ದೀನಿ, ಆದರೆ ತಿಲಕಾಷ್ಟ ಮಹಿಷ ಬಂಧನ ಇದೊಂದು ಪುಸ್ತಕ ಹೇಗೆ ನನ್ನ ಕಣ್ಣಿಗೆ ಬೀಳಲಿಲ್ಲ ಅಂತ. ಯಾಕಂದರೆ ಅವನಿಗೇನಿರುತ್ತೆ, ನಾನು ತುಂಬ ಬುದ್ಧಿವಂತನಿದ್ದೀನಿ, ನನಗೆಲ್ಲ ಗೊತ್ತು ಅಂದ್ಕೊಂಡಿರ್ತಾನೆ. ಆದರೆ ಈಗ ತೆನಾಲಿ ರಾಮಕೃಷ್ಣ ಏನು ಹೇಳ್ತಾ ಇದ್ದೇನಲ್ಲ, ಆ ಗ್ರಂಥ ಅಥವಾ ಪುಸ್ತಕ ಅವನಿಗೆ ನೆನಪಿಗೆ ಬರುವುದಿಲ್ಲ. ಬಚ್ಚೋ ಯಹಾಂ ಪೇ ಜೋ ವಿದ್ಯಾಸಾಗರ್ ಥೇ ತಿಲಕಾಷ್ಟ ಮಹಿಷ ಬಂಧನ ಉಸ್ಕೆ ಬಾರೆ ಮೇ ಸೋಚ್ ಮೇ ಪಡ್ತೆ, ಕಿತ್ನಾ ಭೀ ಸೋಚ್ ಲೇತೆ ಹೈ ಲೇಕಿನ್ ವಹಾಂ ಪೇ ಉನ್ಕೋ ಪತಾ ನಹೀಂ ಚಲ್ತಾ ಹೈ ಕಿ ತಿಲಕಾಷ್ಟ ಮಹಿಷ ಬಂಧನ ಕಾ ಮತಲಬ್ ಕ್ಯಾ ಹೈ. ಅವರು ವೋ ಸೋಚ್ತೆ ಕಿ ಮೈನೆ ಇತನೆ ಸಾರೆ ಕಿತಾಬೋ ಕೋ ಪಡಾ ಹೈ ಲೇಕಿನ್ ಯಹ ಕಿತಾಬ್ ಕ್ಯೂ ಮೇರೆ ಹಾಥ್ ಸೇ ನಹೀಂ ಆಯೆ. ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿ ಇಲ್ಲ, ವಾದವನ್ನು ನಾವೇ ಆರಂಭಿಸಲು ಅಪ್ಪನೆ ಕೊಡಿ ಎಂದು ವಿದ್ಯಾಸಾಗರನು ಮಹಾರಾಜನನ್ನು ಬೇಡಿಕೊಂಡನು. ಇದಾದಮೇಲೆ ಏನು ಮಾಡ್ತಾನೆ ವಿದ್ಯಾಸಾಗರ್ ಕೇಳ್ತಾನೆ, ಯಾರನ್ನ, ರಾಜರನ್ನ. ಯಾಕಂದರೆ ಅವನಿಗೆ ಆ ಪುಸ್ತಕದ ಹೆಸರೇ ನೆನಪು ಬರ್ತಾ ಇಲ್ಲಲ್ಲ, ಅದಕ್ಕೆ ಏನು ಮಾಡ್ತಾನೆ ಅವನು ರಾಜನನ್ನು ಕೇಳ್ತಾನೆ. ನಂದು ಇವತ್ತು ಯಾಕೋ ದೇಹಾರೋಗ್ಯ ಅಂದರೆ ನನಗೆ ಯಾಕೋ ಆರಾಮ ಅನ್ನಿಸ್ತಾ ಇಲ್ಲ, ನನ್ನ ಹೆಲ್ತ್ ಯಾಕೋ ಸರಿ ಇಲ್ಲ, ಅದಕ್ಕೆ ಏನು ಮಾಡಬೇಕು, ನಾವೇ ನನಗೆ ವಾದ ಮಾಡಲು ಅವಕಾಶ ಮಾಡಿಕೊಡಿ ಅಂದರೆ ಹೇಳ್ತಾನೆ ಅವನು, ನಾನು ಇವತ್ತು ಚರ್ಚೆ ಮಾಡೋದಿಲ್ಲ. ತು ಬಚ್ಚೋ ವಿದ್ಯಾಸಾಗರ್ ಜೀ ವಹಾಂ ರಾಜಾ ಸೇ ವಹಾಂ ಪರ್ಮಿಷನ್ ಲೇತೆ ಕಿ ಮೈ ಆ ಚರ್ಚಾ ನಹೀಂ ಕರೂಂಗಾ, ಮುಜೆ ಆಪ್ ಟೈಮ್ ದೀಜಿಯೇ ಮೈ ಕಲ್ ಚರ್ಚಾ ಕರೂಂಗಾ ಕ್ಯೂಂಕಿ ಮೇರಾ ತಬಿಯತ್ ಕುಚ್ ಠೀಕ್ ನಹೀಂ ಲಗ್ ರಹಾ ಹೈ. ಆಗಬಹುದು, ರಾಜ ಅಪ್ಪನೆ ಕೊಟ್ಟನು. ತಕ್ಷಣ ವಿದ್ಯಾಸಾಗರ್ ಜಾಗ ಖಾಲಿ ಮಾಡಿದನು. ರಾಮಕೃಷ್ಣನು ಏನೂ ಮಾತನಾಡದೆ ಮನೆಗೆ ಹೋದನು. ಆ ರಾಜನ ಕಡೆ ವಿದ್ಯಾಸಾಗರ್ ಕೇಳ್ಕೋತಾರೆ ಪರ್ಮಿಷನ್. ಅವಾಗ ಏನು ಮಾಡ್ತಾರೆ, ರಾಜ ಆಗಬಹುದು ನೀವು ನಾಳೆ ದಿನ ಚರ್ಚೆಯನ್ನು ಮಾಡಿ ಅಂತ ಅಪ್ಪನೆ ಅಂದರೆ ಪರ್ಮಿಷನ್ ಕೊಡ್ತಾರೆ. ಆವಾಗ ವಿದ್ಯಾಸಾಗರ್ ಬೇಗ ಬೇಗ ತನ್ನ ಮನೆ ಕಡೆ ಹೋಗಿಬಿಡ್ತಾರೆ. ಅವನ ಹಿಂದ್ಗಡೆನೇ ಏನು ಮಾಡ್ತಾರೆ, ತೆನಾಲಿ ರಾಮಕೃಷ್ಣ ಕೂಡ ಏನೂ ಮಾತನಾಡದೆ, ತನ್ನ ಸಭೆಯಲ್ಲಿ ಏನೂ ಮಾತನಾಡದೆ ಅವರೂ ಕೂಡ ಮನೆಗೆ ಹೋಗಿಬಿಡ್ತಾರೆ. ರಾಜ ಕಹತೆ ಕಿ ವಿದ್ಯಾಸಾಗರ್ ಸೇ ಆಪ್ ಕಲ್ ಚರ್ಚಾ ಕರ್ ಸಕ್ತೆ ಹೋ. ತು ವಿದ್ಯಾಸಾಗರ್ ಜಿ ಜಲ್ದಿ ಸೇ ಅಪ್ನೆ ಘರ್ ಚಲೇ ಜಾತೆ ಹೈ ಔರ್ ಉನ್ಕೆ ಪೀಚೆ ಪೀಚೆ ತೆನಾಲಿ ರಾಮಕೃಷ್ಣ ಭೀ ಕುಚ್ ಬಾತ್ ಕಿಯೇ ಬಿನಾ ಹಿ ವಾಪಸ್ ಅಪ್ನೆ ಘರ್ ಚಲೇ ಜಾತೆ ಹೈ. ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು. ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ್ ಬರಲೇ ಇಲ್ಲ. ಅವನನ್ನು ಕರೆತರಲು ಆಗಲು ಹೋದರು. ಓಕೆ, ನೆಕ್ಸ್ಟ್ ಡೇ ಏನಾಗಿಬಿಡ್ತದೆ, ಮರುದಿನ ಅದೇ ಸಮಯಕ್ಕೆ ಅಲ್ಲಿ ತೆನಾಲಿ ರಾಮಕೃಷ್ಣ ಅವರು ಬಂದು
ಕೂತ್ಕೋತಾರೆ. ಅದು ತನ್ನ ಸೇವಕನ ಜೊತೆ, ಅವರು ತಮ್ಮ ಸೇವಕನ ಜೊತೆ ಆಸ್ಥಾನದಲ್ಲಿ ಬರ್ತಾರೆ. ಬಂದು ವಿದ್ಯಾಸಾಗರ್ಗಾಗಿ ಕಾಯ್ತಾ ಕೂತ್ಕೋತಾರೆ. ಆದರೆ ಬಹಳ ಸಮಯ ಆದರೂ ಕೂಡ ಏನಾಗೋದಿಲ್ಲ, ವಿದ್ಯಾಸಾಗರ್ ಆಸ್ಥಾನಕ್ಕೆ ಬರೋದಿಲ್ಲ. ಆವಾಗ ಅವರನ್ನು ಕರೆತರಲು ಆಳುಗಳನ್ನು ಸೇವಕರನ್ನು ಏನು ಮಾಡ್ತಾನೆ, ರಾಜ ಅವರ ಮನೆಗೆ ಕಳಿಸ್ಕೊಡ್ತಾರೆ. ಯಾರ ಮನೆಗೆ? ವಿದ್ಯಾಸಾಗರ್ ಅವರ ಮನೆಗೆ. ತೊ ಅಗಲೇ ದಿನ ಕ್ಯಾ ಹೋತಾ ಹ ಉಸಿ ಸಮಯ ಪರ್ ವಹ ತೆನಾಲಿ ರಾಮಕೃಷ್ಣ ಅಪನೆ ಸೇವಕ್ ಕೆ ಸಾಥ್ ವಹ ಆಸ್ಥಾನ ಮೇ ಉಪಸ್ಥಿತ್ ಹೋತೆ. ಲೇಕಿನ್ ಬಹುತ್ ದೇರ್ ತಕ್ ವೇಟ್ ಕರ್ನೆ ಪರ್ ಬಿ ವಿದ್ಯಾಸಾಗರ್ ಜಿ ಆಸ್ಥಾನ ಮೇ ನಹೀ ಆತೆ ಹೈ. ತೊ ಉನ್ಕೋ ಬುಲಾ ಲಾನೆ ಕೆ ಲಿಯೆ ರಾಜಾ ನೆ ಸೇವಕೋ ಕೋ ಭೇಜ್ ದಿಯಾ. ಆದರೆ ವಿದ್ಯಾಸಾಗರ್ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರೋ ವಿಷಯ ತಿಳಿಯಿತು. ಓಕೆ, ಸೇವಕರು ಮನೆಗೆ ಹೋಗಿ ನೋಡ್ತಾರೆ ವಿದ್ಯಾಸಾಗರನ್ನು ಕರೆಯೋದಕ್ಕೆ. ಆದರೆ ಏನಾಗಿಬಿಡ್ತದೆ, ವಿದ್ಯಾಸಾಗರ್ ಅವರು ಮನೆಯನ್ನು ಖಾಲಿ ಮಾಡಿಕೊಂಡು ರಾತ್ರಿನೇ ಹೋಗಿಬಿಟ್ಟಿರ್ತಾರೆ, ಅಂದರೆ ಓಡಿ ಹೋಗಿಬಿಟ್ಟಿರ್ತಾರೆ. ತಬಚ್ಚೋ ಸರ್ವೆಂಟ್ ಜೊತೆ ವಿದ್ಯಾಸಾಗರ್ ಜಿಕ್ಕೆ ಘರ್ ಜಾತೆ ಹೈ ಬುಲಾನೆ ಕೆ ಲಿಯೆ, ಲೇಕಿನ್ ವಹಾ ಪರ್ ವಿದ್ಯಾಸಾಗರ್ ಜಿ ನಹೀ ರಹತೆ ಹೈ. ತೋ ವಹಾ ಪತಾ ಚಲ್ತಾ ಹೈ ಕಿ ಉನ್ಕೋ ವಹಾ ವಿದ್ಯಾಸಾಗರ್ ಜಿ ರಾತ್ ಕೋ ಹಿ ವಹಾ ಘರ್ ಛೋಡ್ ಕೆ ಭಾಗ್ ಕೆ ಚಲೆ ಗಯೆ ಥೇ. ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತು. ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿತು. ನಾನು ತಿಲಕಾಷ್ಟ ಮಹೇಶ ಬಂಧನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ, ಎಲ್ಲಿ ಅದನ್ನು ಕೊಡು ನೋಡೋಣ ಎಂದು ಕೃಷ್ಣದೇವರಾಯನು ಮೆಚ್ಚುಗೆಯಿಂದ ನುಡಿದನು. ಅದಾದಮೇಲೆ ಏನಾಗುತ್ತೆ, ಸೇವಕರು ಬಂದು ರಾಜನಿಗೆ ತಿಳಿಸ್ತಾರೆ ಏನಾಗಿದ್ದಾನೆ, ವಿದ್ಯಾಸಾಗರ್ ರಾತ್ರಿನೇ ಮನೆ ಬಿಟ್ಟು ಓಡಿ ಹೋಗಿದ್ದಾನೆ. ಅಂದರೆ ಏನಾಗಿಬಿಟ್ಟಿತು, ಅವನು ತೆನಾಲಿ ರಾಮಕೃಷ್ಣನಿಗೆ ಹೆದರಿಬಿಟ್ಟು, ಅಂದರೆ ಚರ್ಚೆಯಲ್ಲಿ ನಾನು ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ತಿಳಿದು ಮನೆ ಬಿಟ್ಟು ಹೋಗಿದ್ದಾನೆ ಅಂತ ರಾಜನಿಗೆ ಗೊತ್ತಾಗ್ತದೆ. ಆವಾಗ ಆಸ್ಥಾನದಲ್ಲಿರುವ ಎಲ್ಲರೂ ಏನು ಮಾಡ್ತಾರೆ, ತೆನಾಲಿ ರಾಮಕೃಷ್ಣಗೆ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸ್ತಾರೆ. ಅದಾದಮೇಲೆ ರಾಜ ಅಂತಾನೆ, ತಿಲಕಾಷ್ಟ ಮಹೇಶ ಬಂಧನ ಈ ಒಂದು ಗ್ರಂಥವನ್ನು ನಾನು ಕೇಳಿಲ್ಲ, ಸಂಸ್ಕೃತದಲ್ಲಿ ಇಂಥ ಗ್ರಂಥ ಇದೆ, ಇಂಥ ಪುಸ್ತಕ ಇದೆ ಅಂತ ನನಗೂ ಗೊತ್ತಿಲ್ಲ, ಅದನ್ನೊಂದು ಸ್ವಲ್ಪ ಏನು ಮಾಡು ನನಗೆ ಕೊಡು ನೋಡ್ತೀನಿ ಅಂತ ಕೃಷ್ಣದೇವರು ಹೇಳ್ತಾರೆ. ತೊ ಬಚ್ಚೋ ರಾಜಾಕೋ ಪತಾ ಚಲ್ತಾ ಹಾಕಿ ವಿದ್ಯಾಸಾಗರ್ ಜೊತೆ ವಹ ತೆನಾಲಿ ರಾಮಕೃಷ್ಣ ಸೇ ಡರ್ಕರ್ ಯಾನಿ ಚರ್ಚಾ ಮೇ ಅಬ್ ಮೈ ಜೀತ್ ನಹಿ ಸಕ್ತಾ ಸಮಜ್ಕೆ ವಿದ್ಯಾಸಾಗರ್ ಭಾಗ್ಕೆ ಚಲೆ ಗೆ. ತೋ ವಹಾ ಪೇ ರಾಜಾ ಖುಷಿ ಸೇ ಆಸ್ಥಾನ ಮೇ ರಹನೆ ವಾಲಿ ಸಭಿ ವಹಾ ತೆನಾಲಿ ರಾಮಕೃಷ್ಣ ಜೀ ಕೋ ತಾಲಿ ಬಜಾಕೆ ಅಭಿನಂದನ್ ಕರ್ತೆ ಹೈ. ಉಸ್ಕೆ ಬಾದ್ ರಾಜಾ ಕೃಷ್ಣದೇವರಾಯ್ ತೆನಾಲಿ ರಾಮಕೃಷ್ಣ ಸೇ ಕಹತೆ ಹೈ ಕಿ ವೋ ಜೋ ಗ್ರಂಥ ಹೈ ಯಾನಿ ಕಿತಾಬ್ ಹೈ ತಿಲಕಾಷ್ಟ ಮಹೇಶ ಬಂಧನ ಇಸ್ಕೆ ಬಾರೇ ಮೇ ಮೈನೆ ಬಿ ಕಭಿ ಸುನಾ ನಹೀ ಹೈ ತೋ ಮುಜೆ ದೀಜಿಯೇ ಮೈ ಬಿ ಪಡ್ ಲೂಂಗಾ ಕಹತೆ ಹೈ ರಾಜ ಕೃಷ್ಣದೇವರಾಯ್. ರಾಮಕೃಷ್ಣನು ಕಟ್ಟನ್ನು ಬಿಚ್ಚಿದನು. ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು. ರಾಜ ಆಶ್ಚರ್ಯದಿಂದ ಇದೇನಿದು ಎಂದನು. ಅದಾದಮೇಲೆ ತೆನಾಲಿ ರಾಮಕೃಷ್ಣ ಏನು ಮಾಡ್ತಾರೆ, ಆ ಬಟ್ಟೆಯಲ್ಲಿದ್ದಂಥ ಕಟ್ಟನ್ನು ಬಿಚ್ಚುತ್ತಾರೆ. ಬಿಚ್ಚಿಬಿಟ್ಟು ನೋಡ್ತಾರೆ, ಅದರಲ್ಲಿ ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಿ ಇಟ್ಟಿರ್ತಾರೆ. ಆವಾಗ ರಾಜ ಆಶ್ಚರ್ಯದಿಂದ ಇದೇನಿದು ಅಂತ ನೋಡೋದಕ್ಕೆ ಪ್ರಾರಂಭಿಸ್ತಾರೆ. ತೋ ಬಚ್ಚೋ ತೆನಾಲಿ ರಾಮಕೃಷ್ಣ ಜಬ್ ಜೋ ಕಪಡಾ ಥಾ ಉಸೆ ನಿಕಾಲ್ತೆ ಹೈ ತೋ ಉಸ್ಕೆ ಅಂದರ್ ಜೋ ದೇಖ್ತೆ ಹೈ ಕಿ ಕುಚ್ ಲಕ್ಡಿಯಾ ರಹತೆ ಹೈ ಔರ್ ಉನ್ ಲಕ್ಡಿಯೋ ಕೋ ಏಕ್ ರಸ್ಸಿ ಸೇ ಬಾಂಧಾ ಗಯಾ ಥಾ. ತೋ ವಹಾ ರಾಜ ಆಶ್ಚರ್ಯ ಸೇ ದೇಖ್ತೆ ಹೈ ಕಿ ಯೇ ಕ್ಯಾ ಹೈ. ಆಗ ರಾಮಕೃಷ್ಣನು ಇದು ಎಳ್ಳಿನ ಕಡ್ಡಿಗಳು, ಅಂದರೆ ತಿಲಕಾಷ್ಟ, ಇದು ಎಮ್ಮೆ ಕಟ್ಟುವ ಹಗ್ಗ, ಅಂದರೆ
ಮಹಿಷ ಬಂಧನ. ಅದೇ ತಿಲಕಾಷ್ಟ ಮಹಿಷ ಬಂಧನ. ಅದಾದಮೇಲೆ ತೆನಾಲಿ ರಾಮಕೃಷ್ಣ ಅವರು ಹೇಳ್ತಾರೆ, ಇದೇನು ಕಟ್ಟಿಗೆಗಳು ಇದೆಯಲ್ಲ, ಈ ಕಟ್ಟಿಗೆಗಳನ್ನು ನಾವು ಎಳಿನ ಕಡ್ಡಿಗಳು ಅಂತ ಕರಿತೀವಿ. ಈ ಎಳಿನ ಕಡ್ಡಿಗಳಿಗೆ ನಾವು ಸಂಸ್ಕೃತದಲ್ಲಿ ತಿಲಕಾಷ್ಟ ಅಂತ ಕರಿತೀವಿ. ಇನ್ನು ಇದು ಹಗ್ಗ, ಏನು ಎಮ್ಮೆ ಕಟ್ಟುವ ಹಗ್ಗ ಇದೆಯಲ್ಲ, ಇದಕ್ಕೆ ನಾವು ಸಂಸ್ಕೃತದಲ್ಲಿ ಏನಂತೀವಿ, ಮಹಿಷ ಬಂಧನ. ಇದೇ ಏನಾಗ್ತದೆ ಸಂಸ್ಕೃತದಲ್ಲಿ, ತಿಲಕಾಷ್ಟ ಮಹಿಷ ಬಂಧನ. ಇದಾವುದೋ ಮಹಾಗ್ರಂಥ ಇರಬೇಕು ಅಂತ ಏನು ಮಾಡಿದ ವಿದ್ಯಾಸಾಗರ್, ಹೆದರಿ ಓಡಿ ಹೋದ ಅಂತ ತೆನಾಲಿ ರಾಮಕೃಷ್ಣ ಹೇಳ್ತಾರೆ. ತು ಬಚ್ಚೋ ಯಾ ತೆನಾಲಿ ರಾಮಕೃಷ್ಣ ಜಿ ಕಹತೆ ಹೈ ಕಿ ಜೋ ಲಕಡಿಯಾ ಯಾ ಪೆ ಹೈ ಇನ್ನೇ ತಿಲ್ ಕಿ ಲಕಡಿಯಾ ಕಹತೆ ಹೈ, ತಿಲ್ ಕಿ ಲಕಡಿಯಾ, ಇನ್ಕೋ ಜೋ ಬಾಂಧಾ ಗಯಾ ಹೈ ರಸ್ಸಿ, ಇಸೆ ಗಾಯ ಕೋ ಬಾಂಧನೆ ಕೆ ಲಿಯೆ ಇಸ್ತಮಾಲ್ ಕರ್ತೆ ಹೈ, ತೋ ಇಸೆ ಹಮ್ ಕಹತೆ ಹೈ ಮಹಿಷ ಬಂಧನ. ಇನ್ ದೋನೋ ಕೋ ಮಿಲಾನೆ ಪರ್ ಹೋತಾ ಹೈ ತಿಲಕಾಷ್ಟ ಮಹಿಷ ಬಂಧನ. ಲೇಕಿನ್ ವಿದ್ಯಾಸಾಗರ್ ಜಿ ಕ್ಯಾ ಸಮಜ್ ಬೈಟೆ ಕಿ ತಿಲಕಾಷ್ಟ ಮಹಿಷ ಬಂಧನ ಯಾನಿ ಕೋಯಿ ಏಕ್ ಬಡಾ ಸಾ ಮಹಾಗ್ರಂಥ ಬಡಾ ಸಾ ಗ್ರಂಥ ಹೈ ಸಮಜ್ ಕರ್ ವಹಾ ಭಾಗ್ಯ ಚಲೆ ಗಯೆ. ತೋ ಎಲ್ಲರ ನಗು ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿತು. ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು. ಎಲ್ಲರೂ ಏನು ಮಾಡುತ್ತಾರೆ, ಜೋರಾಗಿ ನಗೋದಕ್ಕೆ ಪ್ರಾರಂಭಿಸ್ತಾರೆ. ಯಾಕಂದರೆ ವಿದ್ಯಾಸಾಗರ್ ಏನು ತಿಳ್ಕೊಂಡಿದ್ದ, ನಾನೇ ಮಹಾನ್ ಪಂಡಿತ, ನನ್ನನ್ನು ಯಾರೂ ಸೋಲಿಸೋದಕ್ಕೆ ಆಗೋದಿಲ್ಲ. ಆದರೆ ಏನಾಗಿಬಿಟ್ಟಿತು, ಒಂದು ಸಣ್ಣ ಶಬ್ದ ಅಂದರೆ ಸಂಸ್ಕೃತದಲ್ಲಿರುವಂಥ ಕೆಲವು ಶಬ್ದಗಳೇ ಅವನಿಗೆ ಗೊತ್ತಿರಲಿಲ್ಲ. ಅವನು ತಿಲಕಾಷ್ಟ ಮಹಿಷ ಬಂಧನ ಅಂದರೆ ಎಳಿನ ಕಡ್ಡಿಗಳು ಮತ್ತು ಎಮ್ಮೆ ಕಟ್ಟುವ ಹಗ್ಗನ ತಿಳ್ಕೊಳಕ್ಕಾಗದೆ ಹೆದರಿಬಿಟ್ಟು ಓಡಿ ಹೋದ ಅಂತ ಎಲ್ಲರೂ ನಗೋದಿಕ್ಕೆ ಪ್ರಾರಂಭಿಸ್ತಾರೆ. ಆಮೇಲೆ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿ ರಾಜ ಏನು ಮಾಡ್ತಾರೆ, ಅವರಿಗೆ ಸತ್ಕಾರವನ್ನು ಮಾಡ್ತಾರೆ. ಬಚ್ಚು ಸಭಿ ಜೋ ಉಪಸ್ಥಿತಿ ಆಸ್ಥಾನಮೇ ವಹ ಹಸ್ನೆ ಶುರು ಕರ್ತೆ ಕಿ ವಿದ್ಯಾಸಾಗರ್ ಕರತೆ ಕಿ ಮೈ ಬಹುತ್ ಹಿ ಪಂಡಿತ್ ಬಡಾ ಪಂಡಿತ್ ಹೂ, ಮುಜೆ ಸಂಸ್ಕೃತ ಮೇ ಸಭಿ ಆತಾ ಹೈ. ಲೇಕಿನ್ ಜೋ ತೆನಾಲಿ ರಾಮಕೃಷ್ಣ ಕುಚ್ ಲಕಡಿಯಾ ಔರ್ ಉಸೆ ರಸ್ಸಿ ಸೇ ಬಾಂಧ ಕರ್ ಜೋ ತಿಲಕಾಷ್ಟ ಮಹಿಷ ಬಂಧನ ಕಾ ಏಕ್ ಶಬ್ದ ಬನಾಯಾ ತಾ ಉಸೆ ಹಿ ಸಮಜ್ ನಹಿ ಪಾಯೆ ಔರ್ ವಹ ಸಮಜ್ ಬೈಟೆ ಕಿ ತಿಲಕಾಷ್ಟ ಮಹೇಶ ಬಂಧನ ಏಕ್ ಬಡಾ ಸಾ ಗ್ರಂಥ ಹೈ ಸೋಚ ಕರ್ ವಹ ಭಾಗ್ ಚಲೆ ಗಯೆ. ತೋ ಸಭಿ ಹಸ್ನೆ ಲಗೆ ಔರ್ ತೆನಾಲಿ ರಾಮಕೃಷ್ಣ ಜಿ ಕೋ ಕೃಷ್ಣದೇವರಾಯನೇ ವಹ ಸನ್ಮಾನ ಕಿಯಾ. ವಿದ್ಯೆ ವಿನಯವನ್ನು ಕಲಿಸುತ್ತದೆ, ಬುದ್ಧಿ ವಿವೇಕವನ್ನು ಕಲಿಸುತ್ತದೆ. ಅಂದರೆ ಈ ಪಾಠದ ಅರ್ಥ ಏನು, ನಾವು ಎಷ್ಟೇ ವಿದ್ಯಾವಂತರಾದರೂ ನಾವೇ ಎಲ್ಲವನ್ನು ಬಲ್ಲವರು ಅಂತ ಇರಬಾರ್ದು, ನಮಗಿಂತಲೂ ಬುದ್ಧಿವಂತರು ಇತ್ತೇ ಇರ್ತಾರೆ. ಯಾವತ್ತೂ ವಿದ್ಯೆ ಅನ್ನೋದು ವಿನಯವನ್ನು ಕಲಿಯಬೇಕು ಅನ್ನೋದು ಈ ಒಂದು ಪಾಠದ ಆಶಯ. ತು ಬಚ್ಚೋ ಯಾ ಪೆ ಬತಾಯಾ ಗಯಾ ಹೈ ಕಿ ಲೆಸನ್ ಮೇ ಕಿ ಆಪ್ ಕಿತ್ನೇ ಭೀ ನಾಲೆಜ್ ಆಪ್ಕೆ ಪಾಸ್ ಹೋ, ಲೇಕಿನ್ ಯೇ ನಹೀ ಸೋಚನಾ ಹೈ ಕಿ ಸಿರ್ಫ ಮೇರೆ ಪಾಸ್ ಉತ್ನಾ ಹೀ ಹೈ, ಹಮಾರೆ ಸೇ ಭೀ ಹೋಶಿಯಾರ್ ಆಪ್ಸೆ ಭೀ ಹೋಶಿಯಾರ್ ಬಡೆ ಬಹುತ್ ಸಾರೆ ಹೋ ಸಕ್ತೆ ಹೈ, ಲೇಕಿನ್ ಹಮ್ ಕಿತ್ನೇ ಭೀ ನಾಲೆಜೇಬಲ್ ಹೋ ದೂಸರೋ ಕೋ ಭೀ ಏಕ್ ಇಜ್ಜತ್ ದೇನಿ ಚಾಹಿಯೇ. ತು ಬಚ್ಚೋ ಏತಾ ಇಸ್ ಪಾಠ ಕಾ ಸಾರಾಂಶ.